ಕರ್ನಾಟಕದ ಮುಂದಿನ ಸಿಎಂ ಆಗ್ತಾರ ಯತ್ನಾಳ್ ಬೊಮ್ಮಾಯಿಗೆ ಶಾಕ್ ಕೊಡುತ್ತಾ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಬುಲ್ಡೋಸರ್ ಬಾಬಾ ಯತ್ನಾಳ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ಚುನಾವಣೆಗೆ ಪಂಚಜನ್ಯ ಮೊಳಗಾಗಿದೆ ಅದಾಗಲೇ ಕರ್ನಾಟಕ ಟಿವಿ ಅಕ್ಟೋಬರ್ ತಿಂಗಳ ಸರ್ವೆಯನ್ನ ಕೂಡ ನೀಡಾಗಿದೆ ಅದಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನ ಕೂಡ ನೀವುಗಳು ನೀಡಿದಿರ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಹಳೇ ತಲೆನೋವು ಹೊಸ ರೂಪದಲ್ಲಿ ಕಾಡ್ತಾ ಇರೋದು ಬಸನ್ಗೌಡ ಪಾಟೀಲ್ ಯತ್ನಾಳ್ ಆಗಿ ಹೌದು ವೀಕ್ಷಕರೇ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಗುಡುಕ್ತಾ ಇದಾರೆ ಬಿಜೆಪಿಯ ಹುಲಿ ಹಿಂದುತ್ವದ ಹುಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸಿಎಂ ರೆಸ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲಾ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರೇ ಎರಡು ಎರಡುವರೆ ಸಾವಿರ ಕೋಟಿ ಕೊಟ್ರೆ ನಾನ್ ಬೇಕಾದ್ರೆ ಸಿ ಎಂ ಆಗ್ತೀನಿ ಮೊದಲನೇ ಬಾಂಬ್ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಅವರ ಮಗ ವಿಜೇಂದ್ರ ಅವರು ಪೇಜಾನ ಅಕ್ರಮಗಳನ್ನ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಎರಡನೇ ಬಾಂಬ್ ಅಲ್ಲದೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಬಿ ಜೆ ಪಿಯಲ್ಲಿ ಯಾರು ಬೇಕಾದರೂ ಸಿ ಎಮ್ ಆಗ್ಬೋದು ಯಾರು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು ನಾನು ಕೂಡ ಸಿ ಎಂ ಆಗ್ತೀನಿ ನಾನು ತುಂಬ ಉಡಾಳ ಇದ್ದೀನಿ ನನ್ನ ಲಘುವಾಗಿ ತೊಗೋಬೇಡಿ ಏನಾಗಿಲ್ಲ ಅಂದರೂ ಕನಿಷ್ಠ ಎಮ್ ಎಲ್ ಎ ಆದರೂ ಹಾಗೆ ಆಗ್ತೀನಿ ಹೀಗೆ ಏಕಾಏಕಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಗುಡ್ಗೋಕೆ ಶುರು ಮಾಡಿದ್ದಾರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನೋದನ್ನ ಮೊದಲೇ ಪ್ರಿಡಿಕ್ಟ್ ಮಾಡಿದ್ದ ಯತ್ನಾಳ್ಗೆ ಎಲ್ಲಾದರೂ ಹೈಕಮಾಂಡ್ ಸಪೋರ್ಟ್ ಇದೆಯಾ ಯಾಕಂದರೆ ರಾಜ್ಯ ನಾಯಕರ ವಿರುದ್ಧ ಎಷ್ಟೇ ಗುಡುಗಿದ್ರು ಎಷ್ಟೇ ನಾಲಿಗೆ ಹರಿಬಿಟ್ರು ಯತ್ನಾಳ್ ವಿರುದ್ಧ ಮಾತ್ರ ಯಾವುದೇ ಶಿಸ್ತು ಕ್ರಮ ಆಗಿಲ್ಲ ಇಷ್ಟಾದರೂ ಕೂಡ ಯತ್ನಾಳ್ ಮತ್ತೆ ಮಾತನಾಡಿದ್ದಾರೆ ನಾನು ಸಿ ಎಂ ಆದರೆ ಅಚ್ಚರಿ ಏನಿಲ್ಲ ನನಗೆ ಈಗಲೇ ಜವಾಬ್ದಾರಿಯನ್ನು ಕೊಡಲಿ ಕೊಳ್ಳೆಗಾಲದಿಂದ ಹಿಡಿದು ಬಸವ ಕಲ್ಯಾಣದವರೆಗೂ ಎಲ್ಲಾ ನೂರ ಐವತ್ತು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ನಾನು ನನ್ನ ಕ್ಷೇತ್ರದಲ್ಲಿ ಓಡಾಡದೆ ಬೇಡ ಜನ ನನ್ನ ಗೆಲ್ಲಿಸ್ತಾರೆ ನನಗೆ ನಂಬಿಕೆ ಇದೆ ಏನಿಲ್ಲ ಅಂದ್ರೆ ಎತ್ನಾಳ್ ಕನಿಷ್ಠ ಎಮ್ ಎಲ್ ಎ ಆಗೇ ಆಗ್ತಾನ್ರಿ ಅದಕ್ಕೆ ನಾನು ತುಂಬಾನೇ ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು ತುಂಬಾನೇ ಓಡಾಡ ಇದೀನಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾರು ಎಲ್ಲ ಕೇಳ್ತಾರೆ ಗೌಡ್ರು ಬೈತಾರೆ 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 ಅಂತ ಬೈಕೊಂಡ್ರಿ ನನ್ನ ಕ್ಷೇತ್ರಕ್ಕೆ ಸಾವಿರ ಕೋಟಿ ಅನುದಾನವನ್ನು ತಂದಿದ್ದೀನಿ ನನಗಿರೋ ತಾಕತ್ತು ಪಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾರಿಗಿದೆ ಹೇಳಿ ಅನ್ನೋದನ್ನ ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾರೆ ಅಲ್ಲದೆ ನನಗೇನಾದ್ರೂ ಮುಂದಾಳತ್ವವನ್ನ ಕೊಟ್ರೆ ನೂರೈವತ್ತು ಏನು ರಾಜ್ಯ ಬಿಜೆಪಿ ಟಾರ್ಗೆಟ್ ಇದೆ ಅದನ್ನ ಈಸಿಯಾಗಿ ರೀಚ್ ಮಾಡ್ತೀನಿ ಅನ್ನೋದನ್ನ ಸವಾಲಾಗಿ ರಾಜ್ಯ ನಾಯಕರಿಗೆ ಎಸಿದ್ದಾರೆ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಬರೀ ಬಳಿಕ ಬೊಮ್ಮಾಯಿ ಅವರು ಸಿಎಂ ಆಗುವಾಗ ಸಾಕಷ್ಟು ಜನರ ಹೆಸರುಗಳು ಕೇಳಬಂದಿತ್ತು ಇನ್ನು ಕೂಡ ಹೈಕಮಾಂಡ್ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆ ಅಂತ ಹೇಳಿದ್ದಾರೆ ಚುನಾವಣೆ ಬಳಿಕ ಬೊಮ್ಮಾಯಿ ಅವರೇ ಸಿಎಂ ಆಗಿರ್ತಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಇದನ್ನ ಗಮನಿಸಬೇಕಾದ ಅಂಶವಾಗಿದೆ ಎಲ್ಲರೂ ಒಂದ್ ಕಡೆ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ಸಪೋರ್ಟ್ ಇದೆಯಾ ಅಥವಾ ಬಿ ಎಲ್ ಸಂತೋಷ್ ಅವರು ಬೆನ್ನಿಗೆ ನಿಂತಿದ್ದಾರೆ ಈ ತರ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾವೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾತಾಡ್ತಾರೆ ಹಿಂದುತ್ವದವ್ಲಿ ಹಿಂದೂ ಮುಂದೆ ಮಾತಾಡಲ್ಲ ಡೈರೆಕ್ಟ್ ಆಗಿ ಫಿಲ್ಟರ್ ಇಲ್ಲ ಅವ್ರ ಮಾತಲ್ಲಿ ಇದು ಮೊದ್ಲಿಂಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಬಿಜೆಪಿಗೆ ಸವಾಲು ಹಾಕಿದ್ದಾರೆ ರಾಜ್ಯ ಬಿಜೆಪಿಗೆ ತಲೆನೋವಾಗಿದ್ದಾರೆ ಯತ್ನಾಳ್ ಅವರು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಇದನ್ನ ನುಂಗಬೇಕಾ ಉಗಿಬೇಕಾ ಅಥವಾ ಯಾವ ರೀತಿ ಅರಗಿಸ್ಕೊಳ್ಬೇಕು ಆದ್ರೆ ಯತ್ನಾಳ್ಗಂತೂ ಆ ವರ್ಚಸ್ ಇದೆ ಯತ್ನಾಳ್ಗೆ ಆ ತಾಕತ್ ಇದೆ ಯತ್ನಾಳ್ ಖಂಡಿತವಾಗ್ಲೂ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಯತ್ನಾಳ್ಗೆ ಒಂದು ಅವ್ರದೇ ಆದ ಅಚಲ ನಂಬಿಕೆ ಇದೆ ಇದು ಸೈಲೆಂಟ್ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಎಷ್ಟರ ಮಟ್ಟಿಗೆ ಟಾಂಗ್ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವೇ ಮೇಲಿಂದ ಮೇಲೆ ಹರಿಹಾಯ್ದಂತ ಯತ್ನಾಳ್ ಅವರು ಬೊಮ್ಮಾಯಿ ವಿರುದ್ಧ ಕೂಡ ಪರೋಕ್ಷವಾಗಿ ಟಾಂಗ್ ಗಳನ್ನ ಕೊಡೋಕೆ ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ಸಾಕಷ್ಟು ಅಂದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಇವಾಗ ಕರ್ನಾಟಕ ಇದೆ ಆದ್ರೆ ಕಳೆದ ಅಂದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಯತ್ನಾಳ್ ಯಾವ್ದಕ್ಕೂ ತಲೆ ಬೊಮ್ಮಾಯಿ ಬೊಮ್ಮಾಯಿಯವರು ಸಿಎಂ ಆದ್ಮೇಲೆ ಕೂಡ ನನ್ನ ಜೊತೆ ಮಾತಾಡಿದ್ರು ನಾನು ಯಾವ್ದಕ್ಕೂ ಕ್ಯಾರೆ ಅನ್ಲಿಲ್ಲ ನನ್ನ ಕ್ಷೇತ್ರಕ್ಕೆ ಆ ಕೆಲಸ ಮಾಡ್ಕೊಡಿ ಅನ್ನೋದಷ್ಟೇ ನನ್ನ ಹೇಳಿಕೆ ಆಗಿದೆ ಏ ಎರಡೂವರೆ ಸಾವಿರ ಕೋಟಿ ಕೊಟ್ರೆ ಯಾರು ಬೇಕಾದ್ರು ಸಿಎಂ ಆಗ್ತಾರೆ ಈ ಯತ್ನಾಳ್ ಅವರ ಹೇಳಿಕೆಗಳು ಇದೀಗ ನಾನು ಸವಾಲ್ ಆಗ್ತೀನಿ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಪಿ ಎಂ ಆಗ್ತಾರೆ ಆ ನಂತರದಲ್ಲಿ ಯೋಗಿ ಆದಿತ್ಯನಾಥ್ ನಾಥವ್ರು ಇದ್ದಾರೆ ಆ ಬಳಿಕ ರಾಜ್ಯಕ್ಕೆ ನಾನು ಕೂಡ ಬುಲ್ಡೋಸರ್ ಆಗ್ತೀನಿ ನಾನು ಕೂಡ ಎಲ್ಲವನ್ನ ಡೆಮಾಲಿಶ್ ಮಾಡ್ತೀನಿ ನಾನು ಬುಲ್ಡೋಸರ್ ಬಾಬಾ ಆಗ್ತೀನಿ ಅನ್ನೋ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಅಂದ್ರೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿನಾ ಮುಖ್ಯಮಂತ್ರಿ ರೇಸ್ ನಲ್ಲಿ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಿದ್ಯಾ ಹೈಕಮಾಂಡ್ ಬಸನ ಪಾಟೀಲ್ ಯತ್ನಾಳ್ ಅವರನ್ನ ಸಿ ಎಂ ಮಾಡ್ಬೇಕು ಸೈಲೆಂಟ್ ಸಿ ಎಂ ಬೇಡ ಖಡಕ್ ಸಿ ಬೇಕು ಯಾಕಂದ್ರೆ ಗುಜರಾತ್ ಹಿಮಾಚಲ್ ಪ್ರದೇಶ್ ಕರ್ನಾಟಕ ಚುನಾವಣೆ ಬಳಿಕ ನಂತರ ಲೋಕಸಭಾ ಚುನಾವಣೆ ಸೈಲೆಂಟ್ ಆಗಿ ಲೋಕಸಭಾ ಚುನಾವಣೆಯನ್ನ ಮೋದಿ ಅಧಿಕಾರಕ್ಕೆ ಬರಬೇಕು ಅಂದರೆ ಬೊಮ್ಮಾಯಿ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಸದ್ದು ಮಾಡಲ್ವಾ ರಾಜ್ಯಕ್ಕೆ ಒಬ್ಬ ಖಡಕ್ ಸಿಎಂ ಬೇಕಾ ಇಂಥದೊಂದು ಚರ್ಚೆ ಒಳ ಒಪ್ಪಂದ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆಯಾ ಅನ್ನೋ ಚರ್ಚೆಗಳು ಅನ್ನೋ ಪ್ರಶ್ನೆಗಳು ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನಿಂದ ಒಂದು ರೀತಿಯ ಪ್ರಶ್ನೆಗಳು ಶುರುವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಸುಮ್ ಸುಮ್ಮನೆ ಮಾತಾಡೋದಿಲ್ಲ ಅವರ ಖಡಕ್ ಮಾತುಗಳ ಹಿಂದೆ ಒಂದು ಸಂದೇಶ ಇರುತ್ತೆ ಅದು ಸಾಕಷ್ಟು ಸಲ ಪ್ರೂವ್ ಆಗಿದೆ ಕೂಡ ಆದ್ರೆ ಇದೀಗ ಪ್ರತಿಪಕ್ಷ ಕಾಂಗ್ರೆಸ್ಗೆ ಆಹಾರವಾಗಿದೆ ಒಂದ್ ಕಡೆ ಅಶ್ವಥ್ ನಾರಾಯಣ ಅಂತೀರಾ ಎಲ್ಲ ಒಂದ್ ಕಡೆ ಅರವಿಂದ್ ಬೆಲ್ಲದ್ ಅಂತೀರಾ ಮುರುಗೇಶ್ ನಿರಾಣಿ ಅಂತೀರಾ ಇದೀಗ ಯತ್ನಾಳ್ ಎಷ್ಟು ಜನ ಸಿಎಂ ಆಕಾಂಕ್ಷಿಗಳಿದ್ದೀರಾ ನಮ್ಮ ಪಕ್ಷವನ್ನು ಕೆತ್ಕೋಕೆ ಬರ್ತೀರಾ ಡಿ ಕೆ ಶಿವಕುಮಾರ್ ಆಗ್ತಿವೋ ಸಿದ್ದರಾಮಯ್ಯ ಆಗ್ತಿವೋ ಅದು ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಆದ್ರೆ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಸಿಎಂ ಆಕಾಂಕ್ಷಿಗಳಿದ್ದೀರಾ ಈ ರೀತಿ ಟ್ವೀಟ್ ಮೂಲಕ ಕಾಂಗ್ರೆಸ್ ಕೂಡ ಒಂದು ಪ್ರತ್ಯಾಸ್ತ್ರವನ್ನ ಒಂದು ವೆಪನ್ ಅನ್ನ ಬಿಜೆಪಿ ವಿರುದ್ಧ ಎಸೆಯುವ ಪ್ರಯತ್ನವನ್ನ ಮಾಡಿದೆ ಎಲ್ಲದಕ್ಕೂ ಕೂಡ ಯತ್ನಾಳ್ ಉತ್ತರ ಕೊಡ್ಬೇಕು ಅಥವಾ ಚುನಾವಣೆ ಹತ್ತಿರವಾಗ್ತಿದ್ದಂಗೆ ಬಿಜೆಪಿ ಹೈಕಮಾಂಡ್ ಉತ್ತರ ಕೊಡ್ಬೇಕು ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು